ಕಳಪೆ ಗುಣಮಟ್ಟದ ಕಾಮಗಾರಿಗೆ ಹುಕ್ಕೇರಿ ತಾಲೂಕಿನ ಎಲಿಮುನ್ನೊಳಿ ಗ್ರಾಮಸ್ಥರ ಆಕ್ರೋಶ. ನಾವೆಲ್ಲ ಸೇರಿ 500 ಜನರಿದ್ದೇವೆ. ಗದ್ದೆ ತೋಟದ ಮನೆಗಳಲ್ಲಿ ಜೀವನ ಮಾಡುತ್ತೇವೆ. ಆದರೆ ಇಲ್ಲಿಯ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮನ್ನು ಕಡೆಗಣಿಸುತ್ತಿದ್ದಾರೆ. ಗ್ರಾಮದಿಂದ 1 ಕಿಲೋಮೀಟರ್ ಅಂತರದಲ್ಲಿರುವ ನಮಗೆ ಸರಿಯಾದ ರಸ್ತೆಗಳಿಲ್ಲ. ಸರ್ಕಾರ ಉತ್ತಮ ರಸ್ತೆ ಮಾಡಲು ವಾರ್ಡ್ ನಂಬರ್ 4 10 ಲಕ್ಷ ರೂಪಾಯಿ ಎನ್ಆರ್ಜಿ ಯೋಜನೆಯಡಿ ಹಣ ಸಂದಾಯ ಮಾಡಿದೆ. ಕೇವಲ 5 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಳಪೆ ಕಾಮಗಾರಿಯ ಖಡಕೀಕರಣ ಮಾಡಿದ್ದಾರೆ. ಹೀಗೆಂದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಎಲಿಮುನ್ನೋಳಿ ಗ್ರಾಮಸ್ಥರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮದ ಎಲ್ಲ ವಾರ್ಡ್ಗಳಲ್ಲಿ ಗಟಾರ್, ಡಾಂಬರೀಕರಣ, ಲೈಟ್ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸೌಕರ್ಯಗಳಿವೆ. ಕೇವಲ 4ನೇ ವಾರ್ಡ್ನಲ್ಲಿ ಮಾತ್ರ ಯಾವುದೇ ಕಾಮಗಾರಿಗಳು ಪೂರ್ಣಗೊಂಡಿಲ್ಲ. ಈ ಬಗ್ಗೆ ಪ್ರಶ್ನಿಸಿದಾಗ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಗುಂಡಾ ವರ್ತನೆ ತೋರುತ್ತಿದ್ದಾರೆ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನು ವ್ಯಕ್ತಪಡಿಸಿದರು. ನಮ್ಮ ಗ್ರಾಮ ಪಂಚಾಯತಿ ಅಧಿಕಾರಿ ಮತ್ತು ಎಲ್ಲ ಸದಸ್ಯರು ಲಂಚಾವತಾರಕ್ಕೆ ಪ್ರಸಿದ್ಧಿಯಾಗಿದ್ದಾರೆ. ಹಾಗೂ ಸರ್ಕಾರದಿಂದ ಬರುವ ಎಲ್ಲ ಅನುದಾನದಲ್ಲಿ ಮತ್ತು ಆಶ್ರಯ ಮನೆಗಳಿಗೆ ಇಲ್ಲಿಯ ವಾರ್ಡ್ನ ಸದಸ್ಯರಿಗೆ ತಲಾ 20,000 ಅಧಿಕ ಹಣ ಲಂಚದ ರೂಪದಲ್ಲಿ ನೀಡಬೇಕು. ಆಗ ಮಾತ್ರ ಜನಸಾಮಾನ್ಯರ ಕೆಲಸಗಳು ಆಗುತ್ತವೆ. ಲಂಚ ನೀಡದಿದ್ದರೆ ಇಲ್ಲಿ ಯಾವುದೇ ಕೆಲಸಗಳು ಆಗುವುದಿಲ್ಲ ಎಂಬುದು ವಾರ್ಡ್ ನಂಬರ್ 4 ಜನಾಭಿಪ್ರಾಯವಾಗಿದೆ. ಇಂತಹ ಹಗಲು ದರೋಡೆಕೋರರು ಇಲ್ಲಿದ್ದಾರೆ. ಓಟು ಕೇಳುವುದಕ್ಕೆ ಮಾತ್ರ ಸೀಮಿತವಾಗಿರುವ ಇವರಿಗೆ ತಕ್ಕ ಪಾಠ ಆಗಬೇಕಿದೆ ಎಂದು ಖಡಕ್ಕಾಗಿ ಜೈ ಕರ್ನಾಟಕ ತಾಲೂಕು ಗೌರವಾಧ್ಯಕ್ಷ ಸುರೇಶ್ ಮರಡಿ ಎಚ್ಚರಿಕೆ ನೀಡಿದರು. ಇನ್ನು ವಿಧಾನ ಪರಿಷತ್ ಸದಸ್ಯರಾದ ಮಹಾಂತೇಶ್ ಕವಟಗಿಮಠ್ ತಮ್ಮ ಅನುದಾನದಡಿ ಸಿಮೆಂಟ್ ಕಾಂಕ್ರೀಟ್ ರಸ್ತೆಗೆ ಸುಮಾರು 20 ಲಕ್ಷ ರೂಪಾಯಿ ಹಣ ಸಂದಾಯ ಮಾಡಿದ್ದಾರೆ. ಈ ರಸ್ತೆಯನ್ನು ಕೂಡ ಅರ್ಧಕ್ಕೆ ನಿಲ್ಲಿಸಿದ್ದಾರೆ ಮತ್ತು ಹಣ ಲೂಟಿ ಮಾಡಿದ್ದಾರೆ ಎಂದು ವಿಧಾನಸಭಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಹುಕ್ಕೇರಿ ತಾಲೂಕಾ ಅಧ್ಯಕ್ಷ ಶಾನೂಲ್ ತಹಸೀಲ್ದಾರ್ ಮಾಧ್ಯಮಗಳೊಂದಿಗೆ ಮಾಹಿತಿ ನೀಡಿದರು. ಗ್ರಾಮದ 4ನೇ ವಾರ್ಡಿನ ಗ್ರಾಮ ಪಂಚಾಯತಿ ಮತ್ತು ಸದಸ್ಯರು ಸಮಸ್ಯೆಗಳಿಗೆ ಸ್ಪಂದಿಸದೆ ಕ್ಯಾರೆ ಎನ್ನುತ್ತಿಲ್ಲ. ಇದೇ ರೀತಿ ಮುಂದುವರೆದಲ್ಲಿ ನಾವೆಲ್ಲ ಬೀದಿಗಿಳಿದು ಹೋರಾಟದ ಹಳದಿ ಹಿಡಿಯುತ್ತೇವೆ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ಗುಲಾಬ್ ತಹಸೀಲ್ದಾರ್, ಸುರೇಶ್ ಮರಡಿ, ಶಾನೂಲ್ ತಹಸೀಲ್ದಾರ್, ಶಂಕರ್ ಮರಡಿ, ಸಂತೋಷ್ ಮರಡಿ, ಮನೋಜ್ ಮರಡಿ, ಮಹೇಶ್ ಮಾಳ್ಗೆ, ವಿದ್ಯಾಧರ್ ಮತುಗುಡ್ಲಿ, ಸಾದಿಕ್ ಖಲೀಫ್ ಸೇರಿದಂತೆ ಎಲಿಮುನ್ನೊಳಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮೆಂಬರ್ಗಳದಾಗ ಒಬ್ಬ ಮೆಂಬರ್ ಸಂಜು ಕರ್ಬಸ್ನವರ್ ಮಂದಿ ಕಡೆ 20,000 ರೂಪಾಯಿ ಇಸ್ಕೋದ ಪ್ಲಾಟ್ ಹಾಕ್ತಾನ ಅನ್ನೋದ. ಬಡವ್ರ ಮಂದಿಗೆ ಯಾರಿಗೂ ಪ್ಲಾಟ್ ಹಾಕಿಲ್ಲ. ಸ್ವಂತ ನನಗೆ 20,000 ರೂಪಾಯಿ ನನ್ನ ಕಡೆನೆ ಇಸ್ಕೊಂಡ ಇವ ಗುಲಾಬ್ ತಹಸೀಲ್ದಾರ ನಡುವಾಗಂತಲೇ ನಾವು ಬಿಟ್ಟಿದ್ದಾನೆ. ಗುಲಾಬ್ ತಹಸೀಲ್ದಾರ್ ನಡುವದ ಅದಕ್ಕೆ 20,000 ನಾ ಕುಡಿತ್ನ್ಯಾಕ ಐತ್ರೋಗ ಭಾಳ ಗುದ್ದಾಡಂತಲೇ 5,000 ರೂಪಾಯಿ ಕೊಟ್ಟಿದ. 15,000 ರೂಪಾಯಿ ಕೊಟ್ಟಿಲ್ಲ. ಮತ್ತೆ ಬೆಡ್ ಅಂತೂ ಯಾವ ಮನಿ ಮುಂದೆ ಹಾಕಿಲ್ಲ. ಬೆಡ್ದು ರೊಕ್ಕ ಇಲ್ಲಿ ಹೋದು ಮರಡಿ ತೋಟದಾಗ ಅಲ್ಲ. ಸೆಕೆಂಡ್ ಅವರ್ ತೋಟದಾಗೂ ಇಲ್ಲ, ಮರಡಿ ತೋಟದಾಗೂ ಇಲ್ಲ, ಕೊಟ್ಟಿಗೆ ತೋಟದಾಗೂ ಇಲ್ಲ. ಸೆಕೆಂಡ್ ಅವರ್ ತೋಟದ ಥಾಡೆ ಹೋಗಿದಾರ್ರಿ? ಅರ್ಧ ಹೋಗುದಿಲ್ಲ. ಇಲ್ಲ ಒಟ್ಟ ಎಲ್ಲಿ ಬೆಡ್ ಹೋಗಿದಿಲ್ಲ, ಏನೂ ಇಲ್ಲ. ಮತ್ತ ಎಲ್ಲ ಬೇರೆ ವಾರ್ಡ್ಗಳು ನೋಡಿದ್ರೆ ಎಲ್ಲರ ಕಡೆ ಬೆಡ್ ಹೋಗಿದಾರ. ನಮ್ ಮರಡಿ ತೋಟ ಇಲ್ಲ, ಸೆಕೆಂಡ್ ಅವರ್ ತೋಟ ಇಲ್ಲ, ಮತ್ತ ಉಳಿದ ನಮ್ಮ ವಾರ್ಡ್ 4ನೇ ವಾರ್ಡ್ದಾಗ ಹೆಚ್ಚಿನ ಹೆಚ್ಚು ಬೆಡ್ ಇಲ್ಲ. ಕೇರ ಕಾಮಗಾರ ಸಿಗುವಾರು, ಅವ್ರು ಸಿಗುವಾರು, ಇವ್ರು ಸಿಗುವಾರು, ಇಂಥ ಕಾರಣ ಹೇಳ್ತಾರ. ಇಷ್ಟೇ ನಾವು ಹೇಳೋದು. ನಾವು ಹೋಟ್ ಹಾಕಿದೆವು ಈ ಸರ್ತಿ ಕೇರ, ಈ ಸರ್ತಿ ಅವ್ರು 4 ಬಂದ್ರಂದ್ರೆ ನಾವಂತ ಅವ್ರನ್ನ ಬಿಡೋರಲ್ಲ. ಹುಕ್ಕೇರಿ ತಾಲೂಕಿನ ಎಲ್ಲಿಮುನ್ನೋಳಿ ಗ್ರಾಮದಲ್ಲಿ ಸನ್ಮಾನ್ಯ ಶ್ರೀ ವಿಧಾನ ಪರಿಷತ್ ಸದಸ್ಯರಾದಂಥ ಮಾಂತೇಶಣ್ಣ ಕೌಟಗಿಮಠ ಅವರು ವಾರ್ಡ್ ನಂಬರ್ 4 ಮಟ್ಗುಡ್ಲರ ತೋಟದಿಂದ ನಡಗೂರು ತೋಟವರೆಗೆ ಸಿಮೆಂಟ್ ಕಾಂಕ್ರೀಟ್ ರೋಡ್ ಅಂತ ಅವರು ಅನುದಾನ ಕೊಟ್ಟಿರು. ಆದರೆ ಅರ್ಧ ಕೆಲಸ ನಿಲ್ಲಿಸಿದಾರೆ. ಅದು ಯಾಕೆ ನಿಲ್ಲಿಸಿದಾರೆ ಗುರುತಿಲ್ಲ. ಕೇವಲ 20 ಲಕ್ಷ ರೂಪಾಯಿನಲ್ಲಿ ನಮಗೆ ಕಣ್ಣಿಗೆ ಕಾಣಿಸಿದ್ರು ಕೇವಲ 5-6 ಲಕ್ಷ ರೂಪಾಯಿ ಕೆಲಸ ಆಗಿದ್ರಿ. ಬಾಕಿದ ಕೆಲಸ ಎಲ್ಲ ಇವರು ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಗೌರೇಶ್ ಹಂದಿಗೂಡುಮಟ್ಟವರು ಈ ದುಡ್ಡನ್ನು ಹಗರಣ ಮಾಡಿದ್ದಾರೆ. ಅವ್ರ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು. ಈ ದುಡ್ಡು ಏನೈತಿ ಇಲ್ಲಿ ರೈತರಿಗೆ ಹೋಗಾಕ ಹುಡುಗ ಸಾಲಿ ಹುಡುಗರದಾವ್ ರೈತರಿಗೆ ಹೋಗಾಕ ಬರಾಕ ಅಡಚಿನ ಐತಿ. ಆ ದುಡ್ಡನ್ನು ವಸೂಲಿ ಮಾಡಿ ಅವ್ರ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಿ, ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಈಗ ಅವ್ರ ಕಡೆ ನೀವು ದುಡ್ಡು ತಿಂದಾರ ಅಥವಾ ನಿಮ್ ಕಡೆ ಏನದ? ನಮ್ ಕಡೆ ಪ್ರೂಫ್ ಐತ್ರಿ, 20 ಲಕ್ಷ ರೂಪಾಯಿ ಐತ್ರಿ. ಇದು 8 ಇಂಚ್ ಶಾಂಕ್ಷನ್ ಐತಿ. ಅವ್ರ ಇಂಜಿನಿಯರ್ ತಂದು ಚೆಕ್ ಮಾಡಿಸಲ್ಲ. ಅವ್ರು 20 ಲಕ್ಷ ರೂಪಾಯಿ ರೋಡ್ ಇತ್ತಂದ್ರ ನಾವು ಅದಕ್ಕೆ ಸಮ್ಮತಿ ಇದೇವ್ರಿ. ಈಗ ಸಂಬಂಧಪಟ್ಟಂಗ ನೀವು ಪಂಚಾಯತಿ ಹೇಳಿದ್ರಿ. ಹಾ, ಸಂಬಂಧಪಟ್ಟಂಗ ಈಗಾಗಲೇ ಪಿಡಿಒ ಅವರಿಗೆ ನಾವು ಗಮನಕ್ಕೆ ತಂದೇವ್ರಿ. ಈ ವಿಷಯ ಏನಂದ್ರೆ ಪಟ್ಟಣಶೆಟ್ಟಿ ಸಾಹೇಬ್ರಿಗೆ ತಂದೇವು. ಅವರು ಅಧಿಕಾರಿಗಳು ಕೂಡ ಇದಕ್ಕೆ ಏನೋ ಈ ಕೆಲಸ ಗಮನ ಕೊಟ್ಟಿಲ್ಲ. ಅದೇನು ಅವರು ಒಳಪಂದ ಇದೆ ಅಧಿಕಾರಿಗಳು ಅದು ನಮಗೆ ಏನು ತಿಳಿಯೋ ಹತ್ರ ಹೆಸರು ಹೇಳ್ರಿ. ಹಾ, ನಾವು ಶಾನೂರ್ ತಹಸೀಲ್ದಾರ್, ಹುಕ್ಕೇರಿ ಅಲ್ಪಸಂಖ್ಯಾತರ ಅಧ್ಯಕ್ಷರು. ಈಗ ಗುಲಾಬ್ ತಹಸೀಲ್ದಾರ್ ಅವರು ಮಾತಾಡ್ರು. ಇವ್ರು ಬರೀ ಒಂದ್ ಸರ್ತಿ ಮಾಡಿದ ಮಾತಾಡ್ರಿ. ಅವರು ಇದು 5 ಮೂರ್ ಸರ್ತಿ ನಡೆದೈತಿ. ಏನು ಈ ರಸ್ತಾ ಕಾಮಗಾರಿ ರೀ, ರೋಡ್ ಕಾಮಗಾರಿ 3 ನಡೆದೈತಿ. ಇಲ್ಲಿ ಕೇಳವ್ರ ಯಾರ ಹೇಳವ್ರ ಯಾರು ಇಲ್ಲ. ಈ ಸರ್ತಿ ಇವ್ರಿಗೆ ಗುಲಾಬ್ ತಹಸೀಲ್ದಾರ್ ಅವ್ರಿಗೆ ಗುರುತಾಗೈತಿ, ಇವ್ರಿಗೆ ಕೇಳಿದಾರ.
ಇನ್ನಷ್ಟು ತನಕ ಎಟ್ಟ ಬಿಲ್ ತೆಗೆದಾರು, ಏನೇನು ಮಾಡಿದಾರು ನಮ್ಗೆ ಗುರ್ತಿಲ್ಲ. ಊರಾಗ ನಾಲ್ಕು ನಾಲ್ಕು ಮನೆ ಇದ್ದಲ್ಲಿ ಡಾಂಬ್ರೀಕರ್ನ ಆಗಿ ರಸ್ತೆ ಆಗಿದಾವು, ಲೈಟ್ ಆಗಿದಾವು, ಬೆಡ್ ಹಾಕಿದಾರ. ನಮ್ಮಲ್ಲಿ 400 ಮನೆಗಳು ಅದಾವು, ಕೋಟಿಗಾಗಳು, ಸಂಕನ್ನವರ, ಮರಡಿ, ಹಿಟ್ಟಿನಗಿ, ಮುಲ್ಲಾ, 400 ಮನೆಗಳು ಅದಾವು. 400 ಮನೆಗಳಿಗೆ ಡಾಂಬ್ರೀಕರ್ನ ರಸ್ತೆ ಇಲ್ಲರಿ, ಮತ್ತು ಲೈಟ್ ಇಲ್ಲ. ಮತ್ತು ಈ ಮೆಂಬರ್ಗಳನ್ನ ಕೇಳಕ್ಕೆ ಹೋದ್ರೆ ನಮಗೆ ಸಂಬಂಧ ಇಲ್ಲ, ನಿಮಗೆ ಸಂಬಂಧ ಇಲ್ಲ, ನಾವು ಆ ಕಡೆ ವಾರ್ಡ್ ಸಂಬಂಧ ಐತಿ, ಈ ಕಡೆ ವಾರ್ಡ್ ಸಂಬಂಧ ಐತಿ ಅಂತಾರೆ. ಅವ್ರು ಓಟ್ ಹಾಕಿದೇವು ನಾವು, ಕೇಳು ಹಕ್ಕು ನಮಗೈತಿ. ನಾವೇನ್ರಿ ಕೇಳಕ್ಕೆ ಹೋದ್ವು ಅಂದ್ರೆ ದಾದಾಗಿರಿ ಮಾಡ್ತೇನೆ ಕೇಳ್ತಾರೆ. ಯಾರು ಮಾಡ್ತಾರೆ ದಾದಾಗಿರಿ? ಅವ್ರು ಕೇಳ್ತಾರೆ ನಮಗೆ, ಪಂಚಾಯತಿ ಅವ್ರು. ಪಂಚಾಯತಿ ಅವ್ರು ಅದ ಯಾರು ಪಂಚಾಯತಿ ಅವ್ರು? ಗ್ರಾಮ ಪಂಚಾಯತಿ ಸದಸ್ಯರು, ವಾರ್ಡ್ ವಾರ್ಡ್ ಮೆಂಬರ್ಗಳು, ಮೆಂಬರ್ಗಳು ಕೇಳ್ತಾರೆ. ಮತ್ತೊಂದು ಮತ್ತೆ ಏನು ಹೇಳ್ತಾರೆ ರೀ ಅವ್ರು, ಈಗಾದ್ರೂ ನಾವು ಆರಿಸಿ ಬರ್ತೇವೆ, ಮತ್ತೆ ನಾಲ್ಕನೇ ವಾರ್ಡ್ದಾಗ ನಿಂತು ನಾವು ಆರಿಸಿ ಬರ್ತೇವೆ. ಹೆಂಗೆ ಆರಿಸಿ ಬರ್ತೀರಿ ನೀವು? 1,000 ರೂಪಾಯಿ ಕೊಡ್ತೇವೆ, ಸೇರೆ ಕೊಡ್ತೇವೆ, ಸೀರೆ ಕೊಡ್ತೇವೆ ಅಂತಾರೆ ಅವ್ರು. ಈ ಸತಿ 4 ಮಂದಿ ಬಂದ್ರಂದ್ರೆ ಅವ್ರ ಸೀರೆ, ಅವ್ರ ಸೇರೆ, ಅವ್ರು 1,000 ರೂಪಾಯಿ ಎಲ್ಲ ತೊಗೊಂಡು ಕೈ ಹಾಕಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೇವೆ. ಈ ಸರ್ತಿ ಆ 4 ಮಂದಿ ಏನ್ರಿ ಅವ್ರಿಗೆ ತಾಕತ್ತಿದ್ರೆ, 4 ಮಂದಿ ನಮ್ಮ ಈ ಏನೇ ಏರಿಯಾ ಐತ್ಲ, ಈ 4 ವಾರ್ಡ್ ಏರಿಯಾ ಏರ್ಬೇಕು ಅವ್ರು, ಏರಿದೆ ಬಿಟ್ರೆ ಹೇಳ್ರಿ ನೀವು. ಈಗ 3 ಸಾರಿ ಬಿಡಂಗಿಲ್ಲ, 3 ಸಾರಿ ರೋಡ್ ಏನಾಗಿದಲ್ಲ ಕೆಟ್ಟೈತಿ, ಏನಾಗಿದ್ರಿ? ಪೂರ್ತಿ ಕೆಟ್ಟೈತ್ರಿ. ನಾವು ದಿನ ಬಿದ್ದೇವೆ, ಬಿದ್ದು ಕೈ ಮುರಿದಾವ್ ನೋಡ್ರಿ, ಶೂಟಿಂಗ್ ತಗೋರಿದ ಇದು ಕೈ ಮುರಿದಾವ್. ಇವ 3 ಸರ್ತಿ ಬಿದ್ದ, ಬಿದ್ದೇನಿಲ್ಲೋ, ಎಟ್ಟೋ ಮಂದಿ ಬಿದ್ದಾರ. ಮುದುಕರಂತೂ ಪಾಪ ನಡಿಯಾಕ ಬರಂಗಿಲ್ರಿ. ನಮ್ಗೇನ್ರ ಮಾಲ್ ಬೇಕಾತು, ಇಟಂಗಿ ಬೇಕಾತಂದ್ರ ನಾವು ಯಾವ ಗಾಡಿ ಬರಂಗಿಲ್ರಿ. ಇಲ್ಲಿ ಇಲ್ಲಿಂದ ಹೊತ್ಕೊಂಡು ನಾವು ಮನೆಗಳ ತನಕ ಒಯ್ಬೇಕು. ಇವ್ರನ್ನ ಕೇಳಕ್ ಹೋದ್ರೆ ನೀವು, ನಾವು ನೀವೇನು ಪುಕ್ಕಟ ಹೋಟ್ ಹಾಕಿಲ್ಲ, ನಾವು ರೊಕ್ಕ ಕೊಟ್ಟಿದ್ದೀವಿ ನೀವು ಹೋಟ್ ಹಾಕಿದ್ದೀರಿ ಅಂತಾರೆ. ಓಕೆ, ಹೆಸರು ಹೇಳ್ರಿ ನಿಮ್ದು? ನಮ್ಮದು ಸುರೇಶ್ ಮರಡಿ ಅಂತಂದ್ರಿ.